ಅದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಲ್ಲಿ ಯಾವುದೇ ಅಕ್ರಮ ಚಟುವಟಿಕೆಗಳು ನಡೀಬಾರದು. ಈ ಅಕ್ರಮ ಅಂತ ನಾನು ಪ್ರಯೋಗ ಮಾಡಿದಾಗ ಅವರು ಹೇಳ್ತಾರೆ ನಮಗೆ ಪರ್ಮಿಷನ್ ಇದೆ, ಯಾಕೆ 50 ಸೆಂಟ್ ಜಾಗ ಇದೆ ಅವರದ್ದು, 28 ಸೆಂಟ್ ಜಾಗ ಇದೆ, ಅದರ ಪರ್ಮಿಷನ್ ತಗೊಂಡು ಆ ಮೂಲಕ ಗಣಿಗಾರಿಕೆ ಪರ್ಮಿಷನ್ ತಗೊಂಡು ಅತಿಕ್ರಮಣ ಮಾಡ್ತಾ ಇದ್ದಾರೆ. ನಮ್ಮದಪೇಕ್ಷೆ ಬೆಟ್ಟದ ಬುಡ ಧ್ವಂಸ ಆದರೆ ಬೆಟ್ಟ ಉಳಿಯುವುದಕ್ಕೆ ಸಾಧ್ಯ ಇಲ್ಲ. ಪವಿತ್ರವಾದಂಥ ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿಯನ್ನು ಆಕರ್ಷಣೆ ಮಾಡುವ ಒಂದು ಕ್ಷೇತ್ರ ಧ್ವಂಸ ಆಗ್ತದೆ, ಅದರ ಪರಿಣಾಮವನ್ನು ಮುಂದಿನ ದಿನಗಳಲ್ಲಿ ಇಡೀ ಸಮಾಜ ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ಕ್ಷೇತ್ರದ ರಕ್ಷಣೆಗೆ ನಾವು ಕಟಿಬದ್ಧರಾಗಿದ್ದೇವೆ. ಇಂತಹ 100,000 ಕೇಸುಗಳನ್ನು ಎದುರಿಸುವುದಕ್ಕೂ ಹಿಂದೂ ಸಮಾಜ ಸಿದ್ಧವಾಗಿದೆ. ನಮಗೆ ಬದುಕುವುದಕ್ಕೆ ಹಕ್ಕಿಲ್ಲ, ಇವರ ಗೌರವಕ್ಕೆ ಬೆಲೆ ಇದೆ, ನಮ್ಮ ಭಾವನೆಗಳಿಗೆ ಬೆಲೆ ಇಲ್ವಾ? ನನಗೆ ಗೌರವ ಇದೆ, ನನಗೆ ಯೋಗ್ಯತೆ ಇದೆ, ನಾನು ಇಡೀ ಜಿಲ್ಲೆಯ ದಂಡಾಧಿಕಾರಿ, ಇಡೀ ಜಿಲ್ಲೆಯನ್ನು ಕಂಟ್ರೋಲ್ ಮಾಡುವ, ಹೌದು ಒಪ್ಪಿಕೊಳ್ತೇವೆ ನಾವು, ತಲೆಬಾಗ್ತೇವೆ ನಿಮಗೆ ನಾವು, ಆದರೆ ನಮ್ಮ ಭಾವನೆಗಳಿಗೆ ಬೆಲೆ ಇಲ್ವಾ? ಹಿಂದೂ ಸಮಾಜ ಭಾವನೆಗಳಿಗೆ ಬೆಲೆ ಇಲ್ವಾ? ಕ್ಷೇತ್ರದ ಪವಿತ್ರತೆಗೆ ಬೆಲೆ ಇಲ್ವಾ? ಕ್ಷೇತ್ರ ರಕ್ಷಣೆ ಮಾಡಬೇಕೆನ್ನುವಂಥ ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯನ ಯಾಕೆ ನೀವು ಮಾಡ್ತಾ ಇಲ್ಲ? ಗಣಿಗಾರಿಕೆ ನಡೀಬಾರದು, ಇದು ನಮ್ಮ ಆಗ್ರಹ. ಜಿಲ್ಲಾಧಿಕಾರಿಯವರ ಜವಾಬ್ದಾರಿ, ಕರ್ತವ್ಯ ಅವರದ್ದು, ಅದನ್ನು ಅವರು ಮಾಡಬೇಕು. ಅದನ್ನು ಆಗ್ರಹಿಸುವುದಕ್ಕಾಗಿ ನಾವು ಪತ್ರಿಕಾಗೋಷ್ಠಿ ಮಾಡಿರುವಂಥದ್ದು, ಕೇಸನ್ನು ಹಿಂತೆಗೆಯಿರಿ ಅಂತೇಳಿ ಮನವಿ ಮಾಡಿಕೊಳ್ಳಿಕ್ಕೆ ಬೇಡಿಕೊಳ್ಳಿಕ್ಕೆ ಬಂದದ್ದಲ್ಲ. ಸಮಾಜದ ರಕ್ಷಣೆಗಾಗಿ ಪ್ರಾಣ ಕೊಡಲಿಕ್ಕೆ ಸಿದ್ಧವಾದಂಥ ಯುವಕರಿರುವಂತಹ ಸಮಾಜ ನಮ್ಮದು. ನಾವು ಕಾನೂನಿಗೆ ಇದು ಕೇಸಿಯೆಲ್ಲ ಹೆದರು ಬಗ್ಗೆ ತಲೆ ಬಾಗಿ ಹೋಗುವವರಲ್ಲ. ಆದ ಕಾರಣ ಹೇಳ್ತೇವೆ, ನ್ಯಾಯಯುತವಾಗಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಸಂವಿಧಾನಬದ್ಧವಾಗಿ ಕ್ಷೇತ್ರದ ಸಂರಕ್ಷಣೆ ಮಾಡಿ 10 ಕಿಲೋಮೀಟರ್ ವ್ಯಾಪ್ತಿಯ ಜಾಗವನ್ನು, ಅದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಾಗ, ಅಲ್ಲಿ ಯಾವುದೇ ಅತಿಕ್ರಮಣ, ಗಣಿಲೂಟಿ, ಗೋಮಾಳದ ಅತಿಕ್ರಮಣ, ರುದ್ರಭೂಮಿ ಅತಿಕ್ರಮಣ, ಅಕ್ರಮ ಚಟುವಟಿಕೆ ನಡೀಬಾರದು. ಯೋಚನೆ ಮಾಡಿ, ಅಲ್ಲಿ ಭಾರೀ ಗಾತ್ರದ ಭಾರೀ ಸ್ಫೋಟಗಳನ್ನು ದಾಸ್ತಾನು ಮಾಡಿದ್ದಾರೆ. ಎಲ್ಲಾದರೂ ಅಚಾನಕ ಇವನ್ನ ಶಿವಮೊಗ್ಗದಲ್ಲಿ ಅದಾಗಿ ಸ್ಫೋಟ ಆಗಿಬಿಟ್ರೆ ಒಂದು 4-5 ಕಿಲೋಮೀಟರ್ ಧ್ವಂಸ ಆಗಿಬಿಡ್ತದೆ. ಅನಾಹುತ ಆದಮೇಲೆ ಕಣ್ಣೀರು ಹಾಕುವುದು, ಅನಾಹುತ ಆದಮೇಲೆ ಅಲ್ಲಿ ಭೇಟಿ ಕೊಡುವುದು, ಸಾಂತ್ವನ ಹೇಳುವುದು, ಅದು ಸಾಕಾಗುವುದಿಲ್ಲ. ಜನರ ಬದುಕಿನೊಂದಿಗೆ ಚಲ್ಲಾಟ ಆಡಬೇಡಿ, ಜನರ ಭಾವನೆಗಳ ಮೇಲೆ ಚಲ್ಲಾಟ ಆಡಬೇಡಿ. ಜನರ ಭಾವನೆಗಳಿಗೆ, ಜನರ ಬದುಕಿಗೆ ನಿಮ್ಮ ಗೌರವಕ್ಕಿಂತ ಹೆಚ್ಚು ಗೌರವ ಇದೆ, ನೆನಪಿಟ್ಟುಕೊಳ್ಳಿ. ಇದನ್ನು ಆಗ್ರಹಿಸುವುದಕ್ಕಾಗಿ ಹಿಂದೂ ಜಾಗರಣ ವೇದಿಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು.